ಬಿಜೆಪಿ ರಾಷ್ಟ್ರೀಯ ಪದಾಧಿಕಾರಿಗಳ ಸಭೆಯನ್ನ ದೆಹಲಿಯಲ್ಲಿ ನಡೆಸಲಾಗಿದೆ. ದೆಹಲಿಯ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಈ ಸಭೆಯನ್ನ ನಡೆಸಲಾಗಿತ್ತು. ಇನ್ನು ಸಭೆಯ ಅಧ್ಯಕ್ಷತೆಯನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಜೆಪಿ ನಡ್ಡಾ ಅವರು ವಹಿಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ಹಲವಾರು ಪ್ರಮುಖ ವಿಷಯಗಳ ಕುರಿತು ಚರ್ಚೆಯನ್ನ ನಡೆಸಲಾಗಿದೆ. ಇನ್ನು ಈ ಒಂದು ರಾಷ್ಟ್ರೀಯ ಸದಸ್ಯರ ಕಾರ್ಯಕಾರಿಣಿ ಸಭೆಯಲ್ಲಿ ಅಮಿತ್ ಶಾ ಅವರು, ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕೂಡ ಭಾಗಿಯಾಗಿರ್ತಾರೆ. ಈ ಒಂದು ಸಭೆಯಲ್ಲಿ ಸದಸ್ಯತ್ವ ಅಭಿಯಾನವನ್ನ ಯಾವಾಗಿನಿಂದ ಆರಂಭ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಹಂಚಿಕೊಳ್ಳಲಾಗಿದೆ. ಸೆಪ್ಟೆಂಬರ್ 1 ಇಡೀ ದೇಶಾದ್ಯಂತ ಬಿಜೆಪಿ ಸದಸ್ಯತ್ವ ಅಭಿಯಾನವನ್ನು ಆರಂಭಿಸಬೇಕು. ಬಿಜೆಪಿಯ ಸಂಘಟನೆ ಬಗ್ಗೆ, ಜಮ್ಮು ಮತ್ತು ಕಾಶ್ಮೀರ ಜೊತೆಗೆ ದೇಶದಲ್ಲಿ ಆಗ್ತಾ ಇರುವಂತಹ ಬೇರೆ ಬೇರೆ ವಿಧಾನಸಭೆಯ ಎಲೆಕ್ಷನ್ಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂಬ ಮಾಹಿತಿಗಳು ಸಿಗ್ತಾ ಇವೆ. ಬನ್ನಿ ಹಾಗಾದ್ರೆ ಮತ್ತೆ ಯಾವೆಲ್ಲ ವಿಚಾರದ ಕುರಿತು ಚರ್ಚೆಯನ್ನ ನಡೆಸಲಾಗಿದೆ, ಇಲ್ಲಿ ರಾಷ್ಟ್ರೀಯ ಪದಾಧಿಕಾರಿಗಳಿಗೆ ಯಾವೆಲ್ಲ ಜವಾಬ್ದಾರಿ ವಹಿಸಿಕೊಡಲಾಗಿದೆ ನೋಡೋಣ. ही बैठक में पार्टी के सदस्यता अभियान और संगठनात्मक चुनावों के साथ साथ आगामी विधानसभा चुनावों की तैयारियों पर भी चर्चा की जा रही है. बैठक में वरिष्ठ नेता अमित शाह, प्रदेश संगठन महामंत्री, भाजपा के राष्ट्रीय पदाधिकारियों के अलावा पार्टी के प्रदेश अध्यक्ष और विभिन्न राज्यों में पार्टी संगठन के प्रभारी महासचिव और अन्य नेता भी शामिल हैं. लोकसभा चुनाव के बाद ये बैठक महत्वपूर्ण मानी जा रही है. इसमें पहले कल देर शाम भाजपा महासचिवों की बैठक पार्टी के राष्ट्रीय अध्यक्ष जेपी नड्डा की अध्यक्षता में हुई. बैठक में 1 सितंबर से पार्टी का सदस्यता अभियान चलाने का फैसला लिया गया है.